ಅದಕ್ಕೊಂದು ಪ್ಲ್ಯಾಂಡ್ ಆಗಬೇಕು ಅಂತ ಮೊನ್ನೆ ತಾನೇ ನಾನು ರೀಸೆಂಟಾಗಿ ಬಿ ಎಮ್ ಆರ್ ಡಿ ಅವ್ರನ್ನೆಲ್ಲ ಕರ್ಕೊಂಡೋಗಿ ಕೆಲವು ಸೈಟ್ಗಳು ಕೂಡ ನಾನು ವಿಸಿಟ್ ಮಾಡಿದ್ದೀನಿ ನಿಮಗೆ ಸ್ಯಾಟಲೈಟ್ ಟೌನ್ ಮಾಡಿಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ಕೆಲವು ಏರಿಯಾಸ್ನ ವಿಸಿಟ್ ಮಾಡಿದ್ದೀನಿ ಎಲ್ಲೆಲ್ಲಿ ಜಾಗ ಇದೆಯೋ ಅದರ ಜೊತೆಗೆ ಲಾಜಿಸ್ಟಿಕ್ ಪಾರ್ಕು ಕೂಡ ಬರ್ತಾ ಇದೆ ದೊಡ್ಡ ದೊಡ್ಡ ಕಂಪ್ನಿಗಳು ಕೂಡ ಎಲ್ಲ ಇದೆ ತಮ್ಮ ಗಮನ ತಮ್ಮ ಸಲಹೆಯನ್ನು ಇಟ್ಕೊಂಡು ಖಂಡಿತ ಒಂದು ಮಾಡಲಾಗಿ ನಿಮ್ಮ ದೊಡ್ಡಬಳ್ಳಾಪುರಕ್ಕೆ ಒಂದು ವಿಶೇಷವಾದಂಥ ಗಮನ ಹರಿಸ್ತೀವಿ ಏನಾದರೂ ಇದನ್ನು ಅಪ್ಗ್ರೇಡ್ ಮಾಡಬೇಕು ಅಂತಂದರೆ ಅದ್ರ ಪ್ರಕಾರ ಪಾಪ್ಯುಲೇಷನ್ ಇತ್ತು ಅಂತಂದರೆ ನಿಮ್ಮ ಪ್ರಸ್ತಾವನೆ ಇತ್ತು ಅಂತಂದರೆ ಅಪ್ಗ್ರೇಡ್ ಮಾಡೋಕ್ಕೆ ನಂದೇನು ಅಭ್ಯಂತರ ಇಲ್ಲ ಬಟ್ ಅದು ನಾರ್ಮ್ಸ್ ಇರ್ತದೆ ಎಷ್ಟಿರಬೇಕು ಒಂದು ಟೌನ್ಗೆ ಒಂದು ಲಕ್ಷ ಏನೋ ಇರಬೇಕು ಅಂತ ಕಾಣ್ತದೆ ಐವತ್ತು ಲಕ್ಷ ಐವ ಐದು ಲಕ್ಷ ಇದು ಒಂದು ಲಕ್ಷ ಇದ್ರೆ ಎಷ್ಟು ಐವತ್ತು ಸಾವಿರ ಎಷ್ಟು ಅಂತೇಳಿ ಕೆಲವು ನಾರ್ಮ್ಸ್ ಇದೆ ಆ ನಾರ್ಮ್ಸ್ ಇಟ್ಕೊಂಡು ಲೆಟರ್ ಕೊಡ್ತೀನಿ ಸರ್ ಸಚಿವ ಆ್ಯಡ್ ನಾನು ಒಂದೇ ನೇರವಾಗಿ ಹೇಳ್ತಾ ಇದ್ದೀನಿ ದೊಡ್ಡಬಳ್ಳಾಪುರನಾಗಲಿ ದೇವನಹಳ್ಳಿನಾಗಲಿ ಹೊಸಕೋಟೆನಾಗಲಿ ಇವತ್ತಿಗೆ ನಾವು ಇವತ್ತು ಏನು ಬಿಲ್ ತಂದಿದ್ದೀವಿ ಹತ್ತುವರೆಗೂ ಮಾಡ್ಬೋದು ಅಂತ ಇಟ್ಕೊಂಡಿದ್ದೀವಿ ಹೊರತು ಮಾಡೋಕ್ಕಂತೂ ಇಟ್ ಇಸ್ ನಾಟ್ ಪಾಸಿಬಲ್ ನಾವು ಬಟ್ ಮುಂದಕ್ಕೆ ಆಗ್ಬೋದು ಅನ್ನೋ ದೃಷ್ಟಿಯಿಂದ ಇದಕ್ಕೆ ಸುಮ್ಮನೆ ಒಂದು ಆಪ್ಷನ್ ಒನ್ ಟು ಟೆನ್ ಅಂತ ಬಟ್ ಬೆಂಗಳೂರಿನ ಅಡ್ಮಿನಿಸ್ಟ್ರೇಷನ್ಗೆ ನಿಮ್ಮ ಹತ್ರ ಎಲ್ಲ ಎಲ್ಲ ನಮ್ಮ ಶಾಸಕರಿಗೆ ಐ ಡೋಂಟ್ ವಾಂಟು ನಮ್ಮ ಸರ್ಕಾರದವರು ಏಕ್ದಮ್ ಏಕಾಏಕಿ ಅದನ್ನು ತಂದು ಇಡಕ್ತಾರೆ ಆಪ್ಷನ್ ಕೊಟ್ಟಿದ್ದೀವಿ ಡಿಸ್ಕಸಿಂಗ್ ವಿತ್ ಆಲ್ ಆಫ್ ಟೇಕಿಂಗ್ ಆಲ್ ಆಫ್ ಯೂ ಇಂಟು ಕಾನ್ಫಿಡೆನ್ಸ್ ವಿತ್ಔಟ್ ಟೇಕಿಂಗ್ ಯುವರ್ ಅಡ್ವೈಸ್ ಐ ವಿಲ್ ನಾಟ್ ಡೂ ಇಟ್ ಎನಿಂಗ್ ಡೋಂಟ್ ವರ್ ದಟ್ ಬೆಂಗ್ಳೂರ್ನ ಬೇಸಿಕ್ ಫೌಂಡೇಶನ್ ಹಾಳಾಗಬಾರ್ದು ನಮ್ದೇನಿದೆ ವಿಚಾರ ತಿಳಿಸ್ತೀವಿ ಏನಿದೆ ಹೇಳಿ ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಅಡ್ಮಿನಿಸ್ಟ್ರೇಷನ್ ವಿಲ್ ಡಿಸ್ಕಸ್ ಬಟ್ ಗ್ರೇಟರ್ ಬೆಂಗಳೂರ್ಗೆ ನಿಮ್ಮ ತಾಲೂಕುಗಳನ್ನ ಸದ್ಯಕ್ಕೆ ಸೇರ್ಸಕ್ ಸಾಧ್ಯ ಇಲ್ಲ ನೂರತ್ತ ಹಳ್ಳಿಗಳನ್ನ ಸೇರಿಸಿ ಅವ್ರಿಗೆ ನಾವು ವ್ಯವಸ್ಥೆ ಫಸ್ಟ್ ಈಗ ಸೇರಿಸಿರಂತ ಹಳ್ಳಿ ಈ ಜಾಗ ಅಕ್ಕಪಕ್ಕ ಎಲೆಕ್ಟ್ರಾನಿಕ್ ಸಿಟಿ ಬಾರ್ಡರ್ಗಳನ್ನ ಏನೇನು ಸೇರಿಸ್ಕೊಂಡು ಬೆಂಗಳೂರಿನ ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಕೊಡೋಕ್ಕೆ ಈ ಎಲ್ಲ ಶಾಸಕರುಗಳೆಲ್ಲ ಏನು ಹೇಳ್ತಾರೆ ಅವ್ರ ಮಾತು ಕೇಳ್ಬಿಟ್ಟು ವಿಲ್ ಟೇಕ್ ಎ ಕಾಲ್ ನಿಮಗೆ ಸ್ಯಾಟಲೈಟ್ ಅವ್ರ ವಿಚಾರದಲ್ಲಿ ವಿಲ್ ಡಿಸ್ಕಸ್ ಸರ್ ಥ್ಯಾಂಕ್ ಯು ಸರ್ ಸಚಿವರು ತುಂಬ ಸ್ಪಷ್ಟವಾಗಿ ನಮ್ಮ ಗ್ರಾಮಾಂತರ ಜಿಲ್ಲೆಯಲ್ಲಿ ಯಾವುದೇ ತಾಲೂಕನ್ನು ಸೇರಿಸ್ಕೊಳ್ಳಲ್ಲ ಅಂತ ಹೇಳಿದ್ದಾರೆ ಅದನ್ನು ಅಪ್ರಿಷಿಯೇಟ್ ಮಾಡ್ತೀನಿ ಸರ್ ಬಟ್ ನಮ್ಮ ಸಿ ಎಮ್ ಸಿ ಉದಾಹರಣೆಗೆ ಸರ್ ಗ್ರೇಟ್ ಟು ಸಿ ಎಮ್ ಸಿ ಸರ್ ಟೂ ತೌಸಂಡ್ ಲೆವೆನ್ ಸೆನ್ಸಸ್ ಅಲ್ಲಿ ತೊಂಬತ್ತೈದು ಸಾವಿರ ಜನಸಂಖ್ಯೆ ಇತ್ತು ಗ್ರೇಡ್ ಒನ್ ಆಗಕ್ಕೆ ಒಂದು ಲಕ್ಷ ಆಗ್ಬೇಕು ಸರ್ ಟೂ ತೌಸಂಡ್ ಲೆವೆನ್ಗೆ ಇವತ್ತಿಗೆ ಕ್ಯೂಮುಲೇಟಿವ್ ನಾರ್ಮಲ್ ಗ್ರೋತ್ ತಗೊಂಡ್ವಿ ಅಂದ್ರೂ ಆಲ್ರೆಡಿ ಒಂದೂವರೆ ಲಕ್ಷಕ್ಕೆ ಬಂದಿದ್ದೀವಿ ಸರ್ ಬಟ್ ಸರ್ಕಾರ ವಿಥೌಟ್ ಸೆನ್ಸಸ್ ಯಾವುದೇ ಅಪ್ಗ್ರೇಡ್ ಅನ್ನ ಮಾಡ್ತಿಲ್ಲ ವಿತೌಟ್ ಸೆನ್ಸಸ್ ಯಾವುದೇ ಅಪ್ಗ್ರೇಡ್ ಮಾಡ್ತಿಲ್ಲ ಸೆನ್ಸಸ್ ಸೆಕೆಂಡ್ ಸರ್ ಒಂದ್ ಸೆಕೆಂಡ್ ಸರ್ ಗ್ರೇಡ್ ಟೂ ನಗರಸಭೆಗೆ ಮೂವತ್ತು ಕೋಟಿ ಕೊಡ್ತಾರೆ ಗ್ರೇಡ್ ಒನ್ ಆದ್ರೆ ನೂರು ಕೋಟಿ ಕೊಡ್ತಾರ ಹಾಗಾಗಿ ನಾವು ತುಂಬಾ ಪಾಪ್ಯುಲೇಷನ್ ಗ್ರೇಡ್ ಒನ್ ಗಿಂತ ಜಾಸ್ತಿ ಇದ್ರು ನಮ್ಗೆ ಕೊಡಕ್ ಆಗ್ತಿಲ್ಲ ಹಾಗಾಗಿ ಏನು ಸ್ಯಾಟಲೈಟ್ ಮಾಡ್ತಾ ಇದೀರಾ ವಿಸಿಟ್ ಮಾಡಿದೀರ ಆದ್ರೆ ನನಗೂ ಕಳ್ಕಳಿ ನಾನು ಒಬ್ಬ ಯುವ ಶಾಸಕ ಕಲಿಯೋದ್ ಜಾಸ್ತಿ ಇದೆ ಬರೋವಾಗ ಅಧಿಕಾರಿಗಳು ಒಂದ್ ಮಾಹಿತಿನೂ ಶಾಸಕರು ಕೊಡಲ್ಲಣ್ಣ ನಿಮ್ಮ ಇವರು ಅಷ್ಟೇ ದಯವಿಟ್ಟು ನೆಕ್ಸ್ಟ್ ಟೈಮು ನಮ್ಮನ್ನು ಕರೆದ್ರೆ ಜೊತೆ ಬರ್ತೀವಿ ಸ್ವಾಗತ ಮಾಡ್ತೀವಿ ತಾಲೂಕಿಗೆ ಹಾಗಾಗಿ ದಯವಿಟ್ಟು ತಾವೇನ್ ಸ್ಯಾಟಲೈಟ್ ಟೌನ್ಶಿಪ್ ಹೇಳಿದೀರಾ ಅದನ್ನ ಅತಿ ತುರ್ತಾಗಿ ಈ ವರ್ಷದಲ್ಲಿ ಅನುಷ್ಠಾನ ಮಾಡಿ ದೊಡ್ಡಬಳ್ಳಾಪುರಕ್ಕೆ ಮತ್ತು ಗ್ರಾಮಾಂತರ ಜಿಲ್ಲೆಯ ಎಲ್ಲಾ ನಗರಗಳಿಗೆ ಸ್ಯಾಟಲೈಟ್ ಟೌನ್ಶಿಪ್ ಅನ್ನ ಕೊಟ್ಟು ಮೂಲಭೂತ ಸೌಕರ್ಯಗಳಿಗೆ ಸಹಕಾರ ಕೊಡ್ರಿ ಪ್ರಕಟಣೆ ಪರಿಶೀಲನೆ ಮಾಡ್ತೀವಿ ಅಂತಾರಾಷ್ಟ್ರೀಯ ಚೆಸ್ ದಿನಾಚರಣೆ ಹಾಗೂ ಶತಮ ಆ ಲಿಖಿತ ಮೂಲಕ ಉತ್ತರ ಹೊಸ ಪ್ರಶ್ನೆಗಳು ಮಂಡಿಸುವುದು ಮನೆ ಅಧ್ಯಕ್ಷರೇ ದಿನಾಂಕ ಇಪ್ಪತ್ತ್ ಮೂರು ಏಳು ಇಪ್ಪತ್ತ್ನಾಲ್ಕರ ಆರನೇ ಪಟ್ಟಿಯಿಂದ ಸದನದಲ್ಲಿ ಲಿಖಿತ ಮೂಲಕ ಉತ್ತರಿಸುವ ಇನ್ನೂರ ಮೂವತ್ತು ಪ್ರಶ್ನೆಗಳ ಪೈಕಿ ನೂರ ಐವತ್ತೊಂದು ಪ್ರಶ್ನೆಗಳ ಉತ್ತರಗಳನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ ಪ್ರಕಟಣೆ ಅಂತಾರಾಷ್ಟ್ರೀಯ ಚೆಸ್ ದಿನಾಚರಣೆ ಹಾಗೂ ಫಿಡೇಶ ಶತಮಾನೋತ್ಸವದ ಅಂಗವಾಗಿ ದಿನಾಂಕ ಇಪ್ಪತ್ತು ಜುಲೈ ಇಪ್ಪತ್ನಾಲ್ಕರಂದು ಅಂತಾರಾಷ್ಟ್ರೀಯ ಚೆಸ್ ಫೆಡರೇಷನ್ ವತಿಯಿಂದ ಐದು ಪಾಯಿಂಟ್ ನಾಲ್ಕು ಮಿಲಿಯನ್ ಪಂದ್ಯಗಳನ್ನು ಆಯೋಜಿಸಿ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಗಿನ್ನಿಸ್ ದಾಖಲೆಯನ್ನು ಮುರಿದಿದ್ದು ಈ ದಾಖಲೆಯಲ್ಲಿ ಮಾನ್ಯ ಸಚಿವರು ಮಾನ್ಯ ವಿಧಾನಸಭೆ ಸದಸ್ಯರು ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಹಾಗೂ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಮತ್ತು ಮಾಧ್ಯಮ ಪ್ರತಿನಿಧಿಗಳಿಗಾಗಿ ಆಯೋಜಿಸಲಾಗಿದ್ದ ಲಿಸ್ಲೇಷರ್ ಕಪ್ ಟ್ವೆಂಟಿ ಟ್ವೆಂಟಿ ಫೋರ್ ಪಂದ್ಯಾವಳಿಯೂ ಸಹ ಸೇರಿರುವುದು ಸಂತೋಷದ ಸಂಗತಿ ಇಂತಹ ಗಿನ್ನಿಸ್ ದಾಖಲೆಗೆ ಕಾರಣಕರ್ತರಾದ ಅಂತಾರಾಷ್ಟ್ರೀಯ ಚೆಸ್ ಫೆಡರೇಷನ್ನ ಪದಾಧಿಕಾರಿ ಹಾಗೂ ಲೆಸ್ಲೆಜರ್ ಕಪ್ ಇಪ್ಪತ್ತು ಇಪ್ಪತ್ನಾಲ್ಕರ ಪಂದ್ಯಾವಳಿಯಲ್ಲಿ ಭಾಗವಹಿಸಿದ ಮಾನ್ಯ ವಿಧಾನಸಭಾ ಸದಸ್ಯರು ಮಾನ್ಯ ಪರಿಷತ್ ಸದಸ್ಯರು ಹಾಗೂ ಅಧಿಕಾರಿ ಸಿಬ್ಬಂದಿ ಮತ್ತು ಮಾಧ್ಯಮ ಪ್ರತಿನಿಧಿಗಳಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಈ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನ ಪಡೆದ ಮಾನ್ಯ ವಿಧಾನಸಭಾ ಸದಸ್ಯರಾದ ಡಾಕ್ಟರ್ ಅಜಯ್ ಸಿಂಗ್ ದ್ವಿತೀಯ ಸ್ಥಾನ ಪಡೆದಂಥ ಶ್ರೀ ವಿಠಲ್ ಸೋಮಣ್ಣ ಅಲಗೇಕರ್ ಹಾಗೂ ತೃತೀಯ ಸ್ಥಾನ ಪಡೆದ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಪ್ರತಾಪ್ ಸಿಂಹ ನಾಯ್ಕ್ ಅವರುಗಳಿಗೆ ಸಹ ನಮ್ಮ ನಿಮ್ಮ ಅಭಿನಂದನ ಸಲ್ಲಿಸುತ್ತೇನೆ ಮಹತ್ವದ ಪ್ರಕಟಣೆ ವಿಧಾನ ಪರಿಷತ್ತಿನ ಮಾನ್ಯ ಸಭಾಪತಿಯವರಿಂದ ಬಂದಿರುವ ಸಂದೇಶದಲ್ಲಿ ಕರ್ನಾಟಕ ವಿಧಾನ ಪರಿಷತ್ತಿನ ಕಾರ್ಯವಿಧಾನ ಹಾಗೂ ನಡವಳಿಕೆ ನಿಯಮ ನೂರ ಹತ್ತೊಂಬತ್ತರ ಮೇರೆಗೆ ಈ ಕೆಳಕಂಡ ವಿಧೇಯಕಗಳನ್ನು ದಿನಾಂಕ ಇಪ್ಪತ್ತೆರಡು ಜುಲೈ ಇಪ್ಪತ್ನಾಲ್ಕರಂದು ತಿದ್ದುಪಡಿಗಳೊಂದಿಗೆ ಅಂಗೀಕರಿಸಲಾಗಿದೆ ಎಂದು ಹಾಗೂ ಸದನ ತಿದ್ದುಪಡಿಗಳಿಗೆ ವಿಧಾನಸಭೆಯ ಸಹಮತಿಯನ್ನು ಕೋರಲಾಗಿದೆ ಎಂದು ತಿಳಿಸುತ್ತಾರೆ ಒಂದು ಕರ್ನಾಟಕ ಸಹಕಾರ ಸಂಘಗಳ ತಿದ್ದುಪಡಿ ವಿಧೇಯಕ ಇಪ್ಪತ್ತಿಪ್ಪತ್ನಾಲ್ಕು ಕರ್ನಾಟಕ ಸೌಹಾರ್ದ ಸಹಕಾರಿ ತಿದ್ದುಪಡಿ ವಿಧೇಯಕ ಇಪ್ಪತ್ತಿಪ್ಪತ್ನಾಲ್ಕು ಮೇಲ್ಕಂಡ ಎರಡು ವಿಧೇಯಕಗಳು ಪುನಃ ವಿಧಾನಸಭೆಯಲ್ಲಿ ಅಂಗೀಕೃತವಾಗಬೇಕಾಗುತ್ತದೆ ಈಗ ಸಭೆಯ ಮುಂದೆ ಕಾಗದ ಪತ್ರಗಳು ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಅಧ್ಯಕ್ಷರೇ ಭಾರತ ಸಂವಿಧಾನದ ನೂರ ಎರಡನೇ ಅನುಚ್ಛೇದದ ಮೇರೆಗೆ ಮಾರ್ಚ್ ಇಪ್ಪತ್ತು ಇಪ್ಪತ್ತ್ಮೂರಕ್ಕೆ ಕೊನೆಗೊಂಡ ವರ್ಷದ ಭಾರತದ ಲೆಕ್ಕ ನಿಯಂತ್ರಕರು ಮತ್ತು ಮಹಾ ಲೆಕ್ಕ ಪರಿಶೋಧಕರ ಈ ಕೆಳ ಕೆಳಕಂಡ ವರದಿಗಳನ್ನು ಸಭೆಯ ಮುಂದೆ ಮಂಡಿಸುತ್ತಿದ್ದೇನೆ ಒಂದು ರಾಜ್ಯ ಸರ್ಕಾರದ ಹಣಕಾಸಿನ ವ್ಯವ ವ್ಯವಹಾರಗಳ ಮೇಲೆ ನೀಡಿರುವ ಲೆಕ್ಕ ಪರಿಶೋಧನಾ ವರದಿ ಇಪ್ಪತ್ತು ಇಪ್ಪತ್ನಾಲ್ಕರ ವರದಿ ಸಂಖ್ಯೆ ಒಂದು ಎರಡು ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರದ ಹದಿನಾರು ಕಾಯ್ದೆಯ ಅನುಷ್ಠಾನದ ಮೇಲಿನ ಕಾರ್ಯನಿರ್ವಹಣಾ ಲೆಕ್ಕ ಪರಿಶೋಧನಾ ವರದಿಯನ್ನು ಇಪ್ಪತ್ತು ಇಪ್ಪತ್ನಾಲ್ಕರ ವರದಿ ಸಂಖ್ಯೆ ಎರಡು ಸನ್ಮಾನ್ಯ ಸಭಾಧ್ಯಕ್ಷರೇ ಕರ್ನಾಟಕ ವಿಧಾನಸಭೆಯಿಂದ ತಿದ್ದುಪಡಿಯೊಂದಿಗೆ ಅಂಗೀಕಾರವಾದ ರೂಪದಲ್ಲಿ ಮತ್ತು ವಿಧಾನ ಪರಿಷತ್ತಿನಿಂದ ತಿದ್ದುಪಡಿಗಳೊಂದಿಗೆ ಅಂಗೀಕಾರವಾದ ರೂಪದಲ್ಲಿರುವ ಈ ಕೆಳಕಂಡ ವಿಧೇಯಕಗಳನ್ನು ಸಭೆಯ ಮುಂದೆ ಮಂಡಿಸುತ್ತಿದ್ದೇನೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಕರ್ನಾಟಕ ಸಹಕಾರ ಸಂಘಗಳ ತಿದ್ದುಪಡಿ ವಿಧೇಯಕ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಿಧಾನಸಭೆಯ ವಿಧೇಯಕ ಸಂಖ್ಯೆ ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಕರ್ನಾಟಕ